Hi friends, welcome to Vishrutha Creatives. Last video dalli long gown na measurements tagolodikke yaveva measurements na naavu tagobeku anta torisidde alla. Ivattin video dalli body measurements na yav riti tagobeku anta torustini nodana banni. Body measurements na tagolodikke tape alli measurements na tagobeku. Modlige ನಾನು ಲಾಸ್ಟ್ ವಿಡಿಯೋದಲ್ಲಿ ಪಾಯಿಂಟ್ಸ್ ಅನ್ನ ಹೇಳಿದ್ದೆ ಅಲ್ಲ ಆ ಪಾಯಿಂಟ್ಸ್ ಅನ್ನ ನೋಡ್ಕೊಳ್ಳಿ ಕರೆಕ್ಟ್ ಆಗಿ ಗೊತ್ತಾಗುತ್ತೆ ಮೊದಲನೇದಾಗಿ ಚೆಸ್ಟ್ ಮೆಜರ್ಮೆಂಟ್ ಅನ್ನ ತಗೋಬೇಕು ಈ ಹೆಬ್ಬೆರಳನ್ನ ಒಳಗಡೆಗೆ ಇಟ್ಕೊಳ್ಳಿ ಈ ರೀತಿ ಯಾವಾಗಲೂ ಕೂಡ ಒಂದು ಬೆರಳು ಒಳಗಡೆಗೆ ಇರಬೇಕು ನೋಡಿ 36 chest measurement na iriti tagobeku next bandittu waist round chest round admele waist round na tagobeku idana nodi illi navu iriti bend adaga ಮೂಳೆ ಸ್ವಲ್ಪ ಬೆಂಡ್ ಆಗುತ್ತೆ ನೋಡಿ ಆ ಪ್ಲೇಸ್ ಅಲ್ಲಿ ತಗೋಬೇಕು ಚೆಸ್ಟ್ ಕೆಳಗಡೆ ವೇಸ್ಟ್ ರೌಂಡ್ ಅನ್ನ ತಗೋಬೇಕು ಇಲ್ಲಿ ಕೂಡ ಅಷ್ಟೇ ಒಂದು ಬೆರಳಷ್ಟು ಒಳಗಡೆಗೆ ಪ್ಲೇಸ್ ಅನ್ನೋದು ಇರಬೇಕು ಇದು 34 ಇದೆ ನೆಕ್ಸ್ಟ್ ಶೋಲ್ಡರ್ಸ್ ಶೋಲ್ಡರ್ಸ್ ಅನ್ನ ಯಾವಾಗಲೂ ಕೂಡ ಬ್ಯಾಕ್ ಸೈಡ್ ತಗೋಬೇಕು ಇಲ್ಲಿ ಜಾಯಿಂಟ್ಸ್ ಇರುತ್ತೆ ನೋಡಿ ಶೋಲ್ಡರ್ಸ್ ಈ ಜಾಯಿಂಟ್ಸ್ ಹತ್ರದಿಂದ ತಗೊಳ್ಳಿ ಯಾವಾಗ್ಲೂ ಕೂಡ ಎರಡು ಸೈಡ್ ಕೂಡ ನೋಡಿ ಈ ರೀತಿ ಶೋಲ್ಡರ್ಸ್ ಅನ್ನ ತಗೋಬೇಕು ಫಿಫ್ಟಿ ಇಂಚಸ್ ಇದೆ ಶೋಲ್ಡರ್ಸ್ ಫಿಫ್ಟೀನ್ ಇಂಚಸ್ ಇದೆ ಇದರಲ್ಲಿ ಅರ್ಧ ಅಂತ ಅಂದ್ರೆ ಏಳುವರೆ ಬರುತ್ತೆ ಸೆವೆನ್ ಅಂಡ್ ಹಾಫ್ ಶೋಲ್ಡರ್ಸ್ ಬರುತ್ತೆ ಹಾಫ್ ಅಂದ್ರೆ ಫುಲ್ ಶೋಲ್ಡರ್ ಬಂದ್ಬಿಟ್ಟು 15 ಇಂಚಸ್ ಇದೆ ನೆಕ್ಸ್ಟ್ ಹಾರ್ಮೋಲ್ ಅನ್ನ ತಗೋಬೇಕು ಹಾರ್ಮೋಲ್ ಕೂಡ ಈ ರೀತಿ ಇಟ್ಕೊಳ್ಳಿ ಇದು ಕೂಡ 15 ಇಂಚಸ್ ಇದೆ ಹಾರ್ಮೋಲ್ ಶೋಲ್ಡರ್ ಯಾವಾಗ್ಲೂ ಕೂಡ ಸೇಮ್ ಇರುತ್ತೆ ಶೋಲ್ಡರ್ ಎಷ್ಟಿರುತ್ತೋ ಹಾರ್ಮೋಲ್ ಕೂಡ ಅಷ್ಟೇನೆ ಇರುತ್ತೆ ನೆಕ್ಸ್ಟ್ ವೇಸ್ಟ್ ಲೆಂತ್ ಇಲ್ಲಿ ಶೋಲ್ಡರ್ಸ್ ಜಾಯಿಂಟ್ ಇರುತ್ತಲ್ವಾ ಇಲ್ಲಿಂದ ಇಲ್ಲಿ ನಾವಾಗ್ಲೇ ವೇಸ್ಟ್ ರೌಂಡ್ನ ಎಲ್ಲಿಗೆ ಇಟ್ಕೊಂಡು ಅಲ್ಲಿವರೆಗೂ ಇಟ್ಕೊಳ್ಳಿ ನೋಡಿ 13 ಇಂಚಸ್ ಇದೆ ವೇಸ್ಟ್ ಲೆಂತ್ 13 ಇಂಚಸ್ ನೆಕ್ಸ್ಟ್ ಸ್ಲೀವ್ಸ್ ಕೂಡ ಇಲ್ಲಿಂದ ಹಾಫ್ ಸ್ಲೀವ್ಸ್ 4-5 ಇಂಚಸ್ ವರೆಗೂ ಇಟ್ಕೋಬಹುದು ನೆಕ್ಸ್ಟ್ ಎಲ್ಬೋ ಸ್ಲೀವ್ಸ್ ಇಲ್ಲಿ ನಾವು ಮೊಣಕೈನ ಮಡಚ್ತೀವಲ್ಲ ಇಲ್ಲಿವರೆಗೂ ಇಟ್ಕೊಳ್ಳಿ 3/4 ಸ್ಲೀವ್ಸ್ ಅಂದ್ರೆ ಇಲ್ಲಿವರೆಗೂ ಬರುತ್ತೆ ಫುಲ್ ಸ್ಲೀವ್ಸ್ ಅಂದಾಗ ಇಲ್ಲಿವರೆಗೂ ಫುಲ್ ಸ್ಲೀವ್ಸ್ ಅನ್ನೋದು ಬರುತ್ತೆ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟನ್ನ ನೋಡಿಕೊಂಡು ಇಟ್ಕೋಬೇಕು ನೆಕ್ಸ್ಟ್ ಸ್ಲೀವ್ಸ್ ವಿಡ್ತ್ ನಾವು ಹಾಫ್ ಸ್ಲೀವ್ಸ್ ಅನ್ನ ಇಟ್ಟಾಗ ಈ ರೀತಿ ತಗೋಬೇಕು ಇಲ್ಲಿ ಕೂಡ ಒಂದು ಬೆರಳು ಅನ್ನೋದು ಒಳಗಡೆಗೆ ಇಟ್ಕೊಂಡಿರ್ಬೇಕು ಯಾವಾಗ್ಲೂ ಕೂಡ ಇಟ್ಕೊಂಡು ಈ ರೀತಿ ತಗೋಬೇಕಿದು 12 ಇಂಚಸ್ ಇದೆ ಇಲ್ಲಿಗೆ ಬಂದಾಗ ಎಲ್ಬೋ ಸ್ಲೀವ್ಸ್ ಅಲ್ಲಿ
ಇಲ್ಲಿ ಕೂಡ ಒಂದ್ ಬೆರಳನ್ನ ಒಳಗಡೆಗೆ ಇಟ್ಕೊಳ್ಳಿ. ಇಲ್ಲಿ ಕೂಡ ಸೇಮ್ ಅದೇ ರೀತಿನೇ ಒಂದು ಬೆರಳನ್ನ ಒಳಗಡೆಗೆ ಇಟ್ಕೊಂಡು ಈ ರೀತಿ ಮೆಜರ್ಮೆಂಟ್ಸ್ ಅನ್ನೋದನ್ನ ತಗೋಬೇಕು. ಯಾವಾಗ್ಲೂ ಕೂಡ ಮೆಜರ್ಮೆಂಟ್ಸ್ ತಗೊಳ್ಳುವಾಗ ಒಂದು ಬೆರಳು ಒಳಗಡೆಗೆನೆ ಇರಬೇಕು. ಈ ರೀತಿ ಇಟ್ಕೊಂಡು ಮೆಜರ್ಮೆಂಟ್ಸ್ ಅನ್ನ ತಗೋಬೇಕು. ನೆಕ್ಸ್ಟ್ ಲಾಂಗ್ ಗೌನ್ಗೆ ನಾವು ಫುಲ್ ಲೆಂತ್ ಅನ್ನ ತಗೋಬೇಕು. ಫುಲ್ ಲೆಂತ್ ಕೂಡ ಇಲ್ಲಿ ಶೋಲ್ಡರ್ ಹತ್ರ ಇಟ್ಕೊಳ್ಳಿ. ಶೋಲ್ಡರ್ ಹತ್ರ ಇಂದ ಫುಲ್ಲು ಫ್ಲೋರ್ ಲೆಂತ್ ವರ್ಗೂ ಕೆಳಗಡೆ ವರ್ಗು ಟಚ್ ಆಗ್ಬೇಕು. ಆ ರೀತಿ ತಗೋಬೇಕು. ಇಲ್ಲಿ ಶೋಲ್ಡರ್ ಹತ್ರ ಇಂದ ಫುಲ್ಲು ಫ್ಲೋರ್ ಲೆಂತ್ ವರ್ಗು ಇಟ್ಕೊಳ್ಳಿ. ಈ ರೀತಿ ಸ್ಟ್ರೈಟ್ ಆಗಿ ನಿಂತ್ಕೊಂಡು ಟೇಪು ಕೆಳಗಡೆ ತಾಗ್ಬೇಕು. ಆ ರೀತಿ ನೋಡ್ಕೊಳ್ಳಿ, ಇದು ಎಷ್ಟಿಕ್ಕಿದೆಯೋ ಇಷ್ಟಕ್ಕೆ ಬರುತ್ತೆ. ಇದು 56 inches ಇದೆ, ಫುಲ್ ಲೆಂತ್ 56 inches ಇದೆ. ನೆಕ್ಸ್ಟ್ ನಾನು ಲೆಂತ್ ಅಲ್ಲಿ ನೀ ಲೆಂತ್, ಆಂಕಲ್ ಲೆಂತ್, ಕಾಫ್ ಲೆಂತ್ ಮೂರು ಟೈಪ್ಸ್ ಹೇಳಿದ್ದೆ ಅಲ್ವಾ. ನೀ ಲೆಂತ್ ಒಂದು ಅಂದ್ರೆ ಮೊಣಕಾಲ್ವರೆಗೂ ನಾವು ಇಟ್ಕೊಂಡ್ರೆ ಅದು ನೀ ಲೆಂತ್. ಕಾಫ್ ಲೆಂತ್ ಅಂದ್ರೆ ಮೊಣಕಾಲ್ಗೂ ಪಾದಕ್ಕೂ ಮಧ್ಯದಲ್ಲಿ ತಗೊಂಡ್ರೆ ಅದು ಕಾಫ್ ಲೆಂತ್. ಆಂಕಲ್ ಲೆಂತ್ ಅಂದ್ರೆ ಪಾದವರೆಗೂ ತಗೊಂಡ್ರೆ ಅದು ಆಂಕಲ್ ಲೆಂತ್ ಅಂತೀವಿ. ಅದಕ್ಕೂ ಕೂಡ ಸೇಮ್ ಇಲ್ಲೇ ಇಲ್ಲಿಂದ ಇಟ್ಕೋಬೇಕು. ಶೋಲ್ಡರ್ ಹತ್ರ ಇಂದ ಇಟ್ಕೊಂಡು ಮೊದಲು ನೀ ಲೆಂತ್ ಅನ್ನ ತೋರಿಸ್ತೀನಿ. ಶೋಲ್ಡರ್ ಹತ್ರ ಇಂದ ಸ್ಟ್ರೈಟ್ ಆಗಿನೆ ನಿಂತ್ಕೋಬೇಕು ಯಾವಾಗ್ಲೂ ಕೂಡ. ಇಟ್ಕೊಂಡು ನೋಡಿ, ಇಲ್ಲಿ ಮೊಣಕಾಲ್ನ ಬೆಂಡ್ ಮಾಡ್ತೀವಲ್ಲ ಇಲ್ಲಿವರೆಗೂ ತಗೊಂಡೆ. ಇದು 40 inches ಇದೆ. ಇದನ್ನ ನೀ ಲೆಂತ್ ಅಂತೀವಿ. ಅಂದ್ರೆ ನೀ ಅಂದ್ರೆ ಮೊಣಕಾಲ್, ಇಲ್ಲಿವರೆಗೂ ಇಟ್ಕೊಂಡ್ರೆ ಇದು ನೀ ಲೆಂತ್. ಇಲ್ಲಿಂದ ಸ್ವಲ್ಪ ಮುಂದೆ ಇಲ್ಲಿ ತಗೊಂಡ್ರೆ ಇದು ಕಾಫ್ ಲೆಂತ್ ಅಂತೀವಿ. ಆಂಕಲ್ ಲೆಂತ್ ಅಂದ್ರೆ ನೋಡಿ, ಇಲ್ಲಿ ಈ ಇಲ್ಲಿ ಬಂಡಿ ಇದೆಯಲ್ವಾ ಬೆಂಡ್ ಮಾಡೋದು, ಈ ಮೊಣಕಾಲ್ಗೂ ಪಾದಕ್ಕೂ ಮಧ್ಯದಲ್ಲಿ ತಗೊಂಡ್ರೆ ಇದನ್ನ ಕಾಫ್ ಲೆಂತ್ ಅಂತೀವಿ. ನೋಡಿ, ಈ ಕಾಲಿದೆಯಲ್ವಾ ಇಲ್ಲಿವರೆಗೂ ತಗೊಂಡ್ರೆ ಇದನ್ನ ಆಂಕಲ್ ಲೆಂತ್ ಅಂತೀವಿ. ನೀ ಲೆಂತ್ ಅಂದ್ರೆ ಮೊಣಕಾಲ್ವರೆಗೂ, ಮೊಣಕಾಲಕ್ಕೂ ಪಾದಕ್ಕೂ ಮಧ್ಯದಲ್ಲಿ ತಗೊಂಡ್ರೆ ಇದು ಕಾಫ್ ಲೆಂತ್. ಈ ಪಾದದ ಹತ್ರವರೆಗೂ ತಗೊಂಡ್ರೆ ಇದು ಆಂಕಲ್ ಲೆಂತ್ ಅಂತೀವಿ. ತ್ರೀ ಟೈಪ್ಸ್ ಅಲ್ಲಿ ನಾವು ಲೆಂತ್ ಅನ್ನ ತಗೊಂತೀವಿ. ನಾವು ನಮ್ಗೆ ತಗೊಳ್ಳುವಾಗ ಗೊತ್ತಾಗುತ್ತೆ ನಿಮ್ಗೆ ಇದು ನೀಟಾಗಿ ಅರ್ಥ ಆಗ್ತಾ ಇಲ್ಲ ಫುಲ್ ಲೆಂತ್ ತಗೊಳ್ಳೋದು ಅಂತಂದ್ರೆ. ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬೇರೆಯವರಿಗೆ ಮೆಜರ್ಮೆಂಟ್ಸ್ ಅನ್ನ ಯಾವ ರೀತಿ ತಗೋಬೇಕು ಅನ್ನೋದನ್ನ ತೋರಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಸೆಲ್ಫ್ ಮೆಜರ್ಮೆಂಟ್ ಅನ್ನ ನಮ್ಗೆ ನಾವು ಯಾವ ರೀತಿ ತಗೋಬೇಕು ಅಂತ ತೋರಿಸ್ತಾ ಇದ್ದೀನಿ. ಬಾಡಿ ಮೆಜರ್ಮೆಂಟ್ಸ್ ಅನ್ನ ತಗೊಳ್ಳೋದ್ರಿಂದ ನಾವು ಅಳತೆ ಡ್ರೆಸ್ ಅನ್ನ ಇಟ್ಕೊಂಡು ಸ್ಟಿಚ್ ಮಾಡೋದಕ್ಕಿಂತ ತುಂಬಾನೇ ಪರ್ಫೆಕ್ಟ್ ಆಗಿ ಬರುತ್ತೆ. ಹಾಗಂತ ನಾವು ಮೆಜರ್ಮೆಂಟ್ ಡ್ರೆಸ್ ಅಲ್ಲಿ ರಾಂಗ್ ಅಂತ ಏನಿಲ್ಲ, ಅದು ಕೂಡ ಪರ್ಫೆಕ್ಟ್ ಆಗಿರುತ್ತೆ. ಸ್ವಲ್ಪ ಏನಾದ್ರೂ ಹೆಚ್ಚು ಕಡಿಮೆ ಇದ್ದಾಗ ಮೆಜರ್ಮೆಂಟ್ ಡ್ರೆಸ್ ಅಲ್ಲಿ ನಾವು ಬಾಡಿ ಮೆಜರ್ಮೆಂಟ್ಸ್ ಅನ್ನ ತಗೊಳ್ಳೋದ್ರಿಂದ ಪರ್ಫೆಕ್ಷನ್ ಅನ್ನೋದು ಕರೆಕ್ಟ್ ಆಗಿ ಇರುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಒಂದಿದ್ರೆ ನಾವು ಪರ್ಫೆಕ್ಟ್ ಆಗಿ ಯಾವುದೇ ಡ್ರೆಸ್ ಆಗ್ಲಿ ಬ್ಲೌಸ್ ಆಗ್ಲಿ ಸ್ಟಿಚ್ ಅನ್ನ ಮಾಡಬಹುದು. ಚೆಸ್ಟ್ ಮೆಜರ್ಮೆಂಟ್ ಅನ್ನ ಇಟ್ಕೊಂಡು ಯಾವ ರೀತಿ ನಾವು ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬಹುದು, ಬೇರೆ ಎಲ್ಲಾ ಮೆಜರ್ಮೆಂಟ್ಸ್ ಅನ್ನ ಕೂಡ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಅನ್ನ ಇಟ್ಕೊಂಡು ಯಾವ ರೀತಿ ಮೆಜರ್ಮೆಂಟ್ಸ್ ಅನ್ನ ತಗೋಬೇಕು ಅನ್ನೋ ಫಾರ್ಮುಲಾನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನನಗೆ ಕಾಮೆಂಟ್ ಅಲ್ಲಿ ತಪ್ಪದೆ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.